ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಬೆಳಗಿನ ನಮಸ್ಕಾರಗಳು. ಈ ದಿನ ತಾವು ರಾಜ್ಯದ 176 ತಾಲೂಕು ಸ್ವೀಕೃತ ಕೇಂದ್ರಗಳಲ್ಲಿ ಏನು ತಾವು ಉಪಸ್ಥಿತರಾಗಿದ್ದೀರಿ, ಎಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯ ಜನಪ್ರತಿನಿಧಿಗಳಿಗೆ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯ ಎಲ್ಲ ಅಧಿಕಾರಿ ಸನ್ಮಿತ್ರರಿಗೆ ಹಾಗೂ ಬ್ಯಾಂಕಿನ ನಮ್ಮ ಸನ್ಮಿತ್ರರಿಗೆ ಕೂಡ ಬೆಳಗಿನ ನಾನು ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸಂಸ್ಥೆಯ ಹಾಗೂ ಸರ್ಕಾರದ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಬಹುಶಃ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ವಿಷಯಗಳನ್ನು ವಿನಿಮಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತರಬೇತಿ ಎಂಬತಕ್ಕಂಥ ಅರ್ಥದಲ್ಲಿ ಭಾವಿಸಬಾರದು. ಇದು ಒಂದು ವಿಷಯಗಳ ವಿನಿಮಯ, ಒಂದು ಸಂವಹನ ಕಾರ್ಯಕ್ರಮ ಮಾತ್ರ ಇದಾಗಿರುತ್ತೆ. ಕಾರಣ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ, ಆದೇಶದ ಮೇರೆಗೆ ಈ ದಿನ ಪ್ರಚಲಿತ ವಿದ್ಯಮಾನ ಏನಾಗಿದೆ, ನಗದು ರಹಿತ ವಹಿವಾಟನ್ನು ಜನಸಾಮಾನ್ಯರಲ್ಲಿ ಜನರ ಮನ ಮನೆ ಮುಟ್ಟುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನರಿಗೆ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಮಾಹಿತಿಯನ್ನು ನೀಡಿ ಅಂತೇಳಿ ಬಂದಂತಹ ಒಂದು ತುರ್ತು ನಿರ್ದೇಶನದ ಮೇರೆಗೆ ಇವತ್ತು ನಾವೆಲ್ಲರೂ ಇಲ್ಲಿ ಸಮಾವೇಶಗೊಂಡು ಈ ವಿಚಾರದ ಬಗ್ಗೆ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ನಾವು ತಿಳಿಯಲಿದ್ದೇವೆ. ಆತ್ಮೀಯ ಬಂಧುಗಳೇ, ತಮಗೆ ತಿಳಿದಿದೆ ಪ್ರಕೃತಿಯ ಒಂದು ನಿಯಮ ಬದಲಾವಣೆ, ಚೇಂಜ್ ಈಸ್ ದಿ ನೇಚರ್ಸ್ ಲಾ ಅಂತ. ಪ್ರಕೃತಿ ಸದಾ ಜಡತ್ವ ಆಗಿದ್ರೂ ಕೂಡ ಅದು ಯಾವಾಗೂ ನಿಂತ ನೀರಾಗಿರೋದಿಲ್ಲ, ಅದು ಬದಲಾವಣೆ. ಸೊ ಬದಲಾವಣೆಯೇ ಅದರ ಮನೋಧರ್ಮ. ಅದು ಬದಲಾದಂತೆ ಮನುಕುಲದ ಧರ್ಮ ಅದಕ್ಕೆ ಹೊಂದಿಕೊಳ್ಳುವುದು ಮತ್ತು ಅದು ಬದಲಾದಂತೆ ನಾವು ಕೂಡ ಅದರ ಜೊತೆ ಜೊತೆಗೆ ಹೆಜ್ಜೆ ಹಾಕುವುದು. ಇದು ಇಂದಿನಿಂದ ನಡೆದು ಬಂದ ಪ್ರಕ್ರಿಯೆ ಅಲ್ಲ. ಮಾನವ ಯಾವತ್ತು ಈ ಭೂಮಿಯ ಮೇಲೆ, ಜಗತ್ತಿನ ಮೇಲೆ ತನ್ನ ಪಾದಾರ್ಪಣೆ ಮಾಡಿದನು, ಅಂದಿನಿಂದ ಪ್ರಕೃತಿ ಬದಲಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮಾನವ ಹೊಂದಿಕೊಳ್ತಾ ಇದ್ದಾನೆ. ಹಾಗಾಗಿ ಒಂದು ಪ್ರಕೃತಿಯ ಧರ್ಮ, ಇನ್ನೊಂದು ಮನುಕುಲದ ಧರ್ಮ. ಇವತ್ತು ಏನು ನಾವು ವಿಚಾರವನ್ನು ಮಾತಾಡ್ತಾ ಇದ್ದೇವೆ, ನಗದು ರಹಿತ ವಹಿವಾಟನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು. ಇವತ್ತಿನ ಅದು ಅವಶ್ಯಕತೆ ಆಗ್ತಾ ಇದೆ, ಅನಿವಾರ್ಯತೆ ಆಗ್ತಾ ಇದೆ. ಆರ್ಥಿಕ ಸ್ಥಿತಿಯ ಅಭಿವೃದ್ಧಿ ಆದಂತೆಲ್ಲ ಈ ನಗದು ವಹಿವಾಟು ಕಡಿಮೆಯಾಗಬೇಕು. ಇದು ಆರ್ಥಿಕತೆಯ ಪ್ರಬುದ್ಧತೆಯನ್ನು ತೋರಿಸುತ್ತೆ, ಆರ್ಥಿಕತೆಯ ಉಚ್ಚಾಶ್ರಯ ಸ್ಥಿತಿಯನ್ನು ಇದು ಗುರುತಿಸುತ್ತೆ ಎಂಬತಕ್ಕಂಥ ಆರ್ಥಿಕ ತಜ್ಞರ ಅಭಿಪ್ರಾಯ ಇವತ್ತು ನಾವು ಜನಸಾಮಾನ್ಯರಿಗೆ ಮನವರಿಕೆ ಮಾಡಬೇಕಾಗಿದೆ. ಆದರೆ ತಾವು ಯೋಚನೆ ಮಾಡಬಹುದು, ಇದೇನು ಹೊಸ ವಿಚಾರ ಏನಲ್ಲ. ನಾವು ಪ್ರಾರಂಭದಲ್ಲಿಯೇ ನಗದು ರಹಿತ ವಹಿವಾಟನ್ನು ಮಾಡ್ತಾ ಇದ್ದವರು, ಬಾರ್ಟರ್ ಸಿಸ್ಟಮ್ ಅಂತ ಬಹುಶಃ ತಾವೆಲ್ಲ ಕೇಳಿರ್ಬೋದು. ವಸ್ತುಗೆ ವಸ್ತು ವಿನಿಮಯ ಮಾಡತಕ್ಕಂಥ ಕಾಲ ಒಂದಿತ್ತು, ಅವತ್ತು ಕೂಡ ಆರ್ಥಿಕ ವಹಿವಾಟು ನಡೀತಾ ಇತ್ತು. ಆದರೆ ವಸ್ತುವಿಗೆ ವಸ್ತುವನ್ನು ಕೊಡ್ತಾ ಇರತಕ್ಕಂಥ ಒಂದು ಪದ್ಧತಿ ಬದಲಾಗಿ ಅದರಲ್ಲಿದ್ದಂಥ ಸ್ವಲ್ಪ ಅನಾನುಕೂಲಗಳು, ಅದರ ಪರಿಮಾಣ ಎಷ್ಟು ಕೊಡಬೇಕು, ನಿಖರವಾದ ಮೌಲ್ಯ ಎಷ್ಟು, ಹೀಗೆ ನಿರ್ಧಾರಕ್ಕೆ ಸಿಲುಕದ ಒಂದು ವಹಿವಾಟಾದ್ದರಿಂದ ಈ ನಾವು ಏನು ವಿಜ್ಞಾನ ಮತ್ತು ತಾಂತ್ರಿಕತೆ ಬೆಳೆದಂತೆ ಬದಲಾವಣೆಯಾಗ್ತಾ ಇವತ್ತು ನಮಗೆ ವಿಜ್ಞಾನ ಮತ್ತು ತಾಂತ್ರಿಕತೆಯ ಸಹಾಯದಿಂದ ಎಲ್ಲವನ್ನ ಕೂಡ ನಾವು ನಿಖರವಾಗಿ ಅತ್ಯಂತ ಪಾರದರ್ಶಕವಾಗಿ ನಮ್ಮ ಆರ್ಥಿಕ ವಹಿವಾಟನ್ನು ಮಾಡತಕ್ಕಂಥ ಒಂದು ಸುಸಂದರ್ಭ ನಮಗೆ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆಲ್ಲ ಇದು ಚಿರಪರಿಚಿತವಾದಂಥ ಒಂದು ವಿಷಯವೇ ಆಗಿದೆ. ಆದರೆ ಅದನ್ನು ಮಾಡತಕ್ಕಂಥ ತಂತ್ರಜ್ಞಾನ ಮತ್ತು ವಿಜ್ಞಾನದ ವಿಚಾರವನ್ನು ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ ಅಷ್ಟೆ. ಆದರೆ ನಮಗಿನ್ನ ಅತ್ಯಂತ ವೇಗವಾಗಿ ನಮ್ಮ ನಂತರದ ಜನರೇಷನ್ ಏನಿದೆ, ಈಗ ನಮ್ಮ ಮಕ್ಕಳು ಬಹುಶಃ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವರು ನಮಗಿನ್ನ ಅವರು ಒಂದು ಹೆಜ್ಜೆ ಮುಂದೋಗಿದ್ದಾರೆ. ಯಾವುದೇ ವಿಜ್ಞಾನದಲ್ಲಿ ಬರತಕ್ಕಂಥ ಸಂಶೋಧನೆಗಳು ಅಥವಾ ತಾಂತ್ರಿಕತೆಯಿಂದ ಬರತಕ್ಕಂಥ ಅದರ ಉಪಯೋಗಗಳನ್ನು ನಾವು ಅದರ ಅಗಾಧ ಉಪಯುಕ್ತತೆ ಮೇಲೆ ನಾವು ಸ್ವೀಕರಿಸಿಬಿಡ್ತೀವಿ. ನಾವು ಯಾವುದನ್ನು ಕೂಡ ಅದನ್ನು ತಿರಸ್ಕರಿಸೋದಿಲ್ಲ. ಯಾಕೆ, ವಿಜ್ಞಾನದ ಒಂದು ಆವಿಷ್ಕಾರವೇ ಹಾಗೆ. ಪ್ರತಿಯೊಂದು ವಿಜ್ಞಾನದ ಆವಿಷ್ಕಾರವೂ ಕೂಡ ಮನುಕುಲಕ್ಕೆ ಉಪಯೋಗವಾಗತಕ್ಕಂಥದ್ದೇ ಆಗಿರುತ್ತೆ. ಆದರೆ ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಅದರ ಒಂದು ಉಪಯುಕ್ತತೆ ಇರುತ್ತೆ. ಹಾಗಾಗಿ 10 ವರ್ಷದ ಹಿಂದೆ
ಈ ಮೊಬೈಲ್ ಎಂಬತಕ್ಕಂಥದ್ದು ಕೇವಲ ಶ್ರೀಮಂತರ ಒಂದು ಸಿರಿವಂತಿಕೆಯ ಒಂದು ಸ್ವತ್ತು ಅಂತ ಹೇಳಿ ನಾವು ಭಾವಿಸಿದ್ವಿ. ಆದರೆ ಇವತ್ತು ಆ ತಂತ್ರಜ್ಞಾನ ಗ್ರಾಮೀಣ ಪ್ರದೇಶ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರತಕ್ಕಂಥದ್ದಾಗಿದೆ. ಬಹುಶಃ ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸರ್ವೆ ಮಾಡಿದ್ರೆ ಯಾರ ಮನೆಯಲ್ಲಿ ಮೊಬೈಲ್ ಇಲ್ಲ ಅಂತ ನಮಗೆ ಅಂಕಿಅಂಶಗಳು ಬಹುಶಃ ಗೊತ್ತಾಗತ್ತೆ. ಆದರೆ ಮೊಬೈಲ್ ತಗೊಂಡ ತಕ್ಷಣ ಏನು ಸುಮ್ಮನೆ ಇಟ್ಕೊಂಡಿದ್ದಾರೆ, ಏನು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಕಲ್ತಿದ್ದಾರೆ. ಒಂದು ವೇಳೆ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಅವ್ರ ಮನೆಯಲ್ಲಿರ್ತಕ್ಕಂಥವ್ರು ಪಕ್ಕದ ಮನೆಯವರು ಯಾರನ್ನೋ ಕೇಳಿ ತಿಳ್ಕೊಂಡಿದ್ದಾರೆ. ಇವತ್ತು ಮೊಬೈಲ್ ಪ್ರಾರಂಭದಲ್ಲಿ ಕೇವಲ ಒಂದು ಸಂವಹನ, ಒಂದು ದೂರವಾಣಿಗೆ ಬದಲಾಗಿ ಬಂದಂಥ ಒಂದು ಸಾಧನ ಅಷ್ಟೆ, ಕಮ್ಯುನಿಕೇಷನ್ಗಾಗಿ ಬಂದಂಥದ್ದು. ಅದು ಅಲ್ಲೇ ನಿಲ್ಲಿಲ್ಲ. ಬಹುಶಃ ಒಂದು ಮೊಬೈಲ್ ಇವತ್ತು ಯಾವ ಯಾವ ಒಂದು ದೊಡ್ಡ ದೊಡ್ಡ ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಕಚೇರಿಗಳನ್ನು ಕೂಡ ಸ್ಥಗಿತವಾಗುವ ರೀತಿಯಲ್ಲಿ ಮೊಬೈಲ್ ನನಗೆ ಅತ್ಯಂತ ಉಪಯುಕ್ತವಾಗಿ ನನ್ನ ಕೈ ಸೇರಿದೆ. ಒಂದು ಮೊಬೈಲ್ ಇದ್ದರೆ ಸಾಕು, ಟಾರ್ಚ್ ಬೇಕಾ ಬೇಡ, ಕತ್ತಲಲ್ಲಿ ಅದು ಟಾರ್ಚ್ ಇದೆ. ವಾಚ್ ಬೇಕಾ ಸಮಯ ನೋಡೋಕ್ಕೆ, ವಾಚ್ ಇದೆ. ಲೆಕ್ಕಾಚಾರ ಮಾಡಬೇಕಾ ಕ್ಯಾಲ್ಕುಲೇಟರ್ ಇದೆ. ಇಷ್ಟೇ ಅಲ್ಲದೆ ಯಾವುದೇ ಒಂದು ರೀತಿಯಾದಂಥ ಮಾಹಿತಿಯನ್ನು ನಾನು ಕಳಿಸ್ಬೇಕಾ ಫ್ಯಾಕ್ಸ್ ಯಂತ್ರ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ಕಡೆಗೆ ನಾನು ವಿಚಾರಗಳನ್ನು ರವಾನಿಸ್ಬೇಕಾ ಇಮೇಲ್ ಫೆಸಿಲಿಟಿ ಇದೆ. ಹೀಗೆ ಮೊಬೈಲ್ನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ತಂತ್ರಜ್ಞಾನವೇ ಇಲ್ಲ, ಎಲ್ಲವನ್ನ ಮೊಬೈಲ್ ಅಳವಡಿಸಿದ್ದಾರೆ. ಆದರೆ ನನಗೆ ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾನು ಅದು ಬಳಕೆ ಮಾಡ್ತಾ ಇದ್ದೀನಿ. ಆದರೆ ಅದನ್ನು ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಹೋದಂತೆ ನನಗಿನ್ನ ನನ್ನ ಮಗನಿಗೆ ಹೆಚ್ಚು ಅದರ ವಿಚಾರ ಗೊತ್ತಿದೆ. ಇವಾಗ ನನಗೆ ಫೋನ್ ಬಂದರೆ ರಿಸೀವ್ ಮಾಡ್ತೀನಿ, ಫೋನ್ ಮಾಡ್ತೀನಿ. ಒಂದು ನಂಬರನ್ನು ಸೇವ್ ಮಾಡಬೇಕು ಅಥವಾ ಫಾರ್ವರ್ಡ್ ಮಾಡಬೇಕು ನನಗೂ ಗೊತ್ತಿರೋದಿಲ್ಲ, ನಾನು ಮಗನಿಗೆ ಹೇಳ್ಬಿಡ್ತೀನಿ. ಯಾಕೆ ಅದು ನನಗೆ ಅವಶ್ಯಕ ಇದೆ, ಆದರೆ ನನಗೆ ಗೊತ್ತಿಲ್ಲ. ಆದರೆ ತಿಳಿದೋರು ಇದ್ದಾರೆ ಮನೆಯಲ್ಲಿ, ಅವ್ರಿಗೊಂದು ವಿಚಾರ ಹೇಳ್ತೀನಿ, ಇದನ್ನು ಸ್ವಲ್ಪ ಸೇವ್ ಮಾಡಿಕೊಡಪ್ಪ, ಇಲ್ಲ ಇದನ್ನ ಇಂಥ ಸ್ನೇಹಿತರು ಫಾರ್ವರ್ಡ್ ಮಾಡು ಅಂತ ಹೇಳ್ತೀವಿ, ಕೆಲಸ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ನಗದು ರಹಿತ ವಹಿವಾಟಿಗೆ ಏನು ಹೋಗ್ತಾ ಇದ್ದೀವಿ, ಅಥವಾ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಕ್ಯಾಶ್ ಲೆಸ್ ಟ್ರಾನ್ಸಾಕ್ಷನ್ ಅಂತೇಳಿ, ಅದನ್ನು ಕೆಲವರು ಅದನ್ನು ಉತ್ಪ್ರೇಕ್ಷ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬಾರದು. ಆತ್ಮೀಯ ಸ್ನೇಹಿತರೆ, ಇದು ಶುಗರ್ಲೆಸ್ ಕಾಫಿ ಕೊಡಿ ಅಂತೇಳಿ, ಶುಗರೇ ಹಾಕದೇ ಇರೋ ಕಾಫಿ ಕೊಡಿ ಅಂತ ಅರ್ಥ ಏನು ಇದೆಯೋ ಆ ಅರ್ಥ ಅಲ್ಲ. ಕ್ಯಾಶ್ ಲೆಸ್ ಟ್ರಾನ್ಸಾಕ್ಷನ್ ಅಂದರೆ ಎಲ್ಲೆಲ್ಲಿ ಎಷ್ಟು ಕಡಿಮೆ ಸಾಧ್ಯವೋ ಅಲ್ಲಿ ನಗದು ಉಪಯೋಗಿಸಿರಿ, ಇನ್ನು ಉಳಿದಂಥ ಎಲ್ಲ ವಹಿವಾಟಿಗೆ ನೀವು ಈ ಥರದ ನಗದು ರಹಿತ ವಹಿವಾಟನ್ನು ಉಪಯೋಗಿಸ್ಕೋಬೇಕು ಎಂಬತಕ್ಕಂಥ ಅರ್ಥವೇ ಹೊರತು ಒಂದು ರೂಪಾಯಿ ಜಬಲ್ ಇಟ್ಕೋಬೇಡ, ಎರಡು ರೂಪಾಯಿ ಜಬಲ್ ಭಿಕ್ಷಕನಿಗೆ, 5 ರೂಪಾಯಿ ಹಾಕ್ಬೇಕಪ್ಪ ಹೆಂಗಾಕ್ಲಿ, ಈ ಥರದ ಉತ್ಪ್ರೇಕ್ಷಿತವಾದಂಥ ಆಲೋಚನೆಗಳನ್ನು ಮಾಡತಕ್ಕಂಥದ್ದು ಕೆಲವು ಕಡೆ ನಾವು ಕಂಡು ಬರ್ತಾ ಇದೆ. ಅಲ್ಲ, ಅದು ಕ್ಯಾಶ್ಲೆಸ್ ಅಂದರೆ ಅರ್ಥ ಏನು, ಸಾಧ್ಯವಾದಷ್ಟು ಮಟ್ಟಿಗೆ ನಗದು ಉಪಯೋಗವನ್ನು ಕಡಿಮೆ ಮಾಡಬೇಕು, ಹೆಚ್ಚು ಹೆಚ್ಚು ನಗದು ರಹಿತ ವಹಿವಾಟನ್ನು ಮಾಡತಕ್ಕಂಥದ್ದೇ ಇದರ ಉದ್ದೇಶ. ಇದರಿಂದ ವ್ಯಕ್ತಿಗೂ ಲಾಭ, ಸಮಾಜಕ್ಕೂ ಲಾಭ, ಸರ್ಕಾರಕ್ಕೂ ಲಾಭ ಆಗುತ್ತೆ. ಇದರಿಂದ ಎಲ್ಲ ಕಡೆಯಲ್ಲೂ ಪಾರದರ್ಶಕತೆ ಬರುತ್ತೆ, ದಾಖಲೀಕರಣ ಆಗುತ್ತೆ, ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ, ಮತ್ತು ಇದರಲ್ಲಿರತಕ್ಕಂಥ ಸಮಸ್ಯೆಗಳು ತೊಡಕುಗಳು ಕಡಿಮೆಯಾಗುತ್ತೆ. ಯಾವಾಗ ಇದರ ಅರ್ಥವನ್ನು ಅಥವಾ ಇದರ ಉಪಯೋಗವನ್ನು ನಾವು ಸರಿಯಾಗಿ ಮನನ ಮಾಡಿದಾಗ. ಆದರೆ ನಮ್ಮ ಜವಾಬ್ದಾರಿ ಏನು ಸರ್ ಇದೇನಿಲ್ಲ ಅಂತಂದರೆ, ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ನೇರವಾಗಿ ಸೇವೆಯನ್ನು ಕಲ್ಪಿಸ್ತಕ್ಕಂಥ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಸಂಸ್ಥೆಗಳಾಗಿದೆ. ನಮ್ಮ ನರನಾಡಿಗಳೇ ಗ್ರಾಮಗಳು, ಗ್ರಾಮಸ್ಥರೇ ನಮ್ಮ ಜೀವಾಳ, ಗ್ರಾಮಸ್ಥರ ಅಭ್ಯುದಯವೇ ನಮ್ಮ ಅಭ್ಯುದಯ, ಗ್ರಾಮೀಣ ಅಭಿವೃದ್ಧಿಯ ಒಂದು ಗುರಿ ಸಂಕಲ್ಪ ಗ್ರಾಮ ಸ್ವರಾಜ್ಯ. ಎಲ್ಲಿ ಗ್ರಾಮದ ಜನತೆ ನೆಮ್ಮದಿಯಾಗಿ ಸಹಮತದ ಸಹಬಾಳ್ವೆ ಮಾಡ್ತಾರೆ ಅದೇ ನಮ್ಮ ಅಭಿವೃದ್ಧಿ. ಹಾಗಾಗಿ ಆ ಜನರ ಕಲ್ಯಾಣಕ್ಕಾಗಿ ಒಂದು ಹೊಸ ಬದಲಾವಣೆ ಬಂದಿದೆ, ಆ ಬದಲಾವಣೆಯ ವಿಚಾರವನ್ನು ಜನರಿಗೆ ಮುಟ್ಟಿಸಬೇಕು, ಜನರಿಗೆ ಮನವರಿಕೆ ಮಾಡಿಕೊಡಬೇಕು, ಅದರ ಅಗಾಧ ಉಪಯುಕ್ತತೆಯನ್ನು ತಿಳಿಸಬೇಕು, ಆ ನಿಟ್ಟಿನಲ್ಲಿ ಜನ ಮುಂದೆ ಹೆಜ್ಜೆಯನ್ನಿಡಬೇಕು. ಸೊ ವಾತಾವರಣದ ನಿರ್ಮಾಣ ಇವತ್ತು ನಾವು ಮಾಡ್ತಾ ಇರೋದು ಗ್ರಾಮೀಣಾಭಿವೃದ್ಧಿಯಲ್ಲಿ, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಎಲ್ಲ ಚುನಾಯಿತ ಸದಸ್ಯರುಗಳು ಹಾಗೂ ಪಂಚಾಯತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ನಮ್ಮೆಲ್ಲರ ಒಂದು ಗುರಿ ಒಂದು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಅಭಿವೃದ್ಧಿಗೆ ಪೂರಕವಾದಂಥ ಆಲೋಚನೆಗಳನ್ನು ಹುಟ್ಟಾಕಬೇಕು, ಚಿಂತನೆಗಳು ಧನಾತ್ಮಕವಾಗಿರಬೇಕು, ಆಲೋಚನೆಗಳು ಯಾವಾಗ ಪ್ರೋ ಅಂತ ಕರೀತೀವಿ ನಾವು, ಪ್ರೋ ಡೆಮೋಕ್ರೆಟಿಕ್, ಪ್ರೋ ಡೆವಲಪ್ಮೆಂಟ್ ಆಗಿರಬೇಕು, ಅಂದರೆ ಅಭಿವೃದ್ಧಿ ಪರವಾಗಿ ನಮ್ಮ ಆಲೋಚನೆಗಳಿರಬೇಕು, ರಚನಾತ್ಮಕವಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು. ಸೊ ಒಂದು ಕಡೆ ನಮ್ಮ ಆಲೋಚನೆಗಳು, ಮತ್ತೊಂದು ಕಡೆ ನಮ್ಮ ಕ್ರಿಯೆ, ಎರಡೂ ಕೂಡ ಧನಾತ್ಮಕವಾಗಿರಬೇಕು, ಸಕಾರಾತ್ಮಕವಾಗಿರಬೇಕು, ಆಗ ಅಭಿವೃದ್ಧಿ ಎಂಬತಕ್ಕಂಥ ಆಗ್ತದೆ. ಸ್ನೇಹಿತರೆ, ಅಭಿವೃದ್ಧಿ ಎಂಬತಕ್ಕಂಥದ್ದು ಒಂದು ಮನೋಭಾವ, ಅದು ಪ್ರಾರಂಭ ಆಗೋದೇ ಅಭಿವೃದ್ಧಿ ಎಂಬತಕ್ಕಂಥ ಒಂದು ಚಿಂತನೆ, ಅದೊಂದು ಆಲೋಚನೆ, ಅದೊಂದು ಸಮಾಲೋಚನೆ, ಅದೊಂದು ಪ್ರಯತ್ನ,
ಪ್ರಯತ್ನದ ಫಲವಾಗಿ ಒಂದು ಕ್ರಿಯೆಯಾಗುತ್ತೆ, ಒಂದು ಕೆಲಸವಾಗುತ್ತೆ. ಅದೇ ಅಭಿವೃದ್ಧಿಯ ಪ್ರಾರಂಭ. ಹಾಗಾಗಿ ಯಾವುದೇ ಒಂದು ಹೊಸ ವಿಚಾರವನ್ನು ಬಂದಾಗ ಅದನ್ನು ತಿಳ್ಕೊಳ್ತಕ್ಕಂಥದ್ದು, ಆ ಮಾಹಿತಿಯನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು, ಅದು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ, ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಗದು ರಹಿತ ವಹಿವಾಟನ್ನು ಯಾವ ರೀತಿ ಮಾಡಬಹುದು, ಜನಸಾಮಾನ್ಯರು ಕೂಡ ಇದು ಏನು ಅರ್ಥವಾಗದ ವಿಷಯ ಅಲ್ಲ, ಇದೆಲ್ಲ ಅರ್ಥ ಮಾಡಿಕೊಳ್ತಕ್ಕಂಥ ವಿಷಯ, ಇದಕ್ಕೆ ಯಾವುದೇ ಹೆಚ್ಚಿನ ಪರಿಶ್ರಮ ಬೇಕಾಗಿಲ್ಲ ಎಂಬತಕ್ಕಂಥ ವಿಚಾರವನ್ನು ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಅದರಲ್ಲಿ ಆಳವಾದಂಥ ಜ್ಞಾನ ಅನುಭವ ಇರತಕ್ಕಂಥವ್ರ ಕಡೆಯಿಂದ ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಆ ಮಾಹಿತಿಯನ್ನು ತಾವು ತಮ್ಮ ಎಲ್ಲ ಸಭೆಗಳಲ್ಲೂ ಕೂಡ ಇದರ ಬಗ್ಗೆ ಧನಾತ್ಮಕವಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಆ ಮೂಲಕ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆಗಳ ಮೂಲಕ ಜನರಿಗೆ ಇದನ್ನು ಮನವರಿಕೆ ಮಾಡ್ಕೋಬೇಕು. ಇದು ಸಾಧ್ಯವಾದಂಥದ್ದು, ಇದರಿಂದ ಬಹಳ ಉಪಯುಕ್ತ ಇದೆ. ಆ ಉಪಯುಕ್ತದಲ್ಲಿ ನಾವು ಯಾರಿಗೆ ಇನ್ನು ಮುಂದೆ ಮೋಸ ಹೋಗಬೇಕಾಗಿಲ್ಲ. ನಮ್ಮ ಎಲ್ಲ ಆರ್ಥಿಕ ವಹಿವಾಟಿಗೆ ದಾಖಲಾತಿಗಳು ನಿರ್ಮಾಣ ಆಗುತ್ತೆ ಮತ್ತು ನಾವು ಮೋಸ ಹೋಗೋಂಗಿಲ್ಲ. ನಿಖರತೆ ಇರುತ್ತೆ, ಪಾರದರ್ಶಕತೆ ಇರುತ್ತೆ. ಹಾಗಾಗಿ ಇಂಥ ವಹಿವಾಟನ್ನು ನಾವು ಮಾಡಿದ್ರೆ ಆರ್ಥಿಕ ಶಿಸ್ತು ದೇಶದಲ್ಲಿ ಮೂಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಗ್ರಾಮ ಸಭೆಗಳ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ವಿಚಾರದ ಬಗ್ಗೆ ಒಂದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅಂತ, ಅಂದರೆ ಈ ವಿಚಾರ ಏನು, ಇದು ಯಾಕೆ ಬೇಕು ಎಂಬತಕ್ಕಂಥ ವಿಚಾರವನ್ನು ತಜ್ಞ ಸಂಪನ್ಮೂಲಗಳು ಮಾಡ್ತವೆ. ಈಗಾಗಲೇ ಈ ನಿಟ್ಟಿನಲ್ಲಿ ಹಲವಾರು ಬ್ಯಾಂಕ್ಗಳು, ಉದಾಹರಣೆಗೆ ವಿಜಯ ಬ್ಯಾಂಕ್, ಡಿಜಿಟಲ್ ವಿಲೇಜಸ್ ಅಂತೇಳಿ ಈಗಾಗಲೇ ಸುಮಾರು ಹಳ್ಳಿಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ ವಿಲೇಜಸ್ಸನ್ನು ಮಾಡೋದ ಪ್ರಯತ್ನದಲ್ಲಿ ಇವತ್ತು ಮುಂಚೂಣಿಯಲ್ಲಿ ನಿಂತಿದೆ. ಹಾಗಾಗಿ ಇದೇನು ಅರ್ಥವಾಗದೇ ಇರತಕ್ಕಂಥದ್ದೇ ಅಲ್ಲ. ಈಗಾಗಲೇ ಪ್ರತಿಯೊಬ್ಬರ ಮನೆಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರೂ ಕೂಡ ಮೊಬೈಲಲ್ಲಿ ಸಣ್ಣ ಸಣ್ಣ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಹೊಸ ಒಂದು ಅಪ್ಲಿಕೇಶನ್ ಅಷ್ಟೇ, ತಮ್ಮ ಮೊಬೈಲಲ್ಲಿ ಅದು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಒಮ್ಮೆ ಅವರ ಮಗ ಇರ್ಬೋದು, ಮಗಳಿರ್ಬೋದು, ಶಾಲೆಯಲ್ಲಿ ಓದ್ತಾರೆ ವಿದ್ಯಾರ್ಥಿ ಇರೋದು, ಪಕ್ಕದ ಮನೆ ಸ್ನೇಹಿತರಿರ್ಬೋದು, ಯಾರು ಒಮ್ಮೆ ತೋರಿಸೋದು ಸಾಕು, ಅದನ್ನು ಕಲ್ತ್ಕೊಳ್ಳೋ ಅಂತ ಸರಳವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಸರಳತೆಯಿಂದ ಕೂಡಿರ್ತಕ್ಕಂಥ ಒಂದು ವಹಿವಾಟನ್ನು ಮಾಡ್ತಾ ಹೋದರೆ ಬಹುಶಃ ನಮಗೆ ಬ್ಯಾಂಕ್ಗಳ ಒಂದು ಪಾತ್ರ ಇದರಲ್ಲಿ ಬಹಳ ದೊಡ್ಡದು. ಬ್ಯಾಂಕ್ಗಳು ಕೂಡ ಕೆಲಸ ಕಡಿಮೆ ಆಗುತ್ತೆ, ನಿಖರತೆ ಇರುತ್ತೆ, ಸ್ಪಷ್ಟತೆ ಇರುತ್ತದೆ, ಆರ್ಥಿಕ ಶಿಸ್ತು ಸಮಾಜದಲ್ಲಿ ಮೂಡುತ್ತೆ. ಹಾಗಾಗಿ ಇದು ಸರ್ವತೋಮುಖ ಆರ್ಥಿಕ ಅಭಿವೃದ್ಧಿಗೆ ಇದೊಂದು ಪೂರಕವಾಗುತ್ತೆ. ಸರ್ಕಾರ ಹೆಚ್ಚು ಹೆಚ್ಚು ನೋಟುಗಳನ್ನು ಮುದ್ರಣ ಮಾಡಬೇಕಾಗಿಲ್ಲ. ನೋಟುಗಳ ಮುದ್ರಣ ಮಾಡಿದ ಕಡಿಮೆ ಆದಷ್ಟು ಇಲ್ಲಿ ಹೆಚ್ಚು ಸಮಯವನ್ನು ಇಂಥ ನಗದು ವಹಿವಾಟಿಗೆ ಕೊಡೋದ್ರಿಂದ ಸಮಯದ ಉಳಿತಾಯ ಆಗುತ್ತೆ. ನನಗೇನು ತೃಪ್ತಿ, ನನ್ನ ವಹಿವಾಟು ದಾಖಲೀಕರಣ ಆಗಿದೆ, ಅದು ಸುರಕ್ಷಿತವಾಗಿದೆ, ಅದು ರಕ್ಷಿತವಾಗಿದೆ, ಯಾವಾಗ ಬೇಕಾದರೂ ಅದನ್ನು ನಾನು ನೋಡ್ಕೋಬಹುದು. ಈ ತರಹದ ಹಲವಾರು ಪ್ರಯೋಜನಗಳು ಇದರಿಂದ ಇರೋದ್ರಿಂದ ವ್ಯಕ್ತಿಗೂ ಪ್ರಯೋಜನ ಇದೆ, ಸಮಾಜಕ್ಕೂ ಪ್ರಯೋಜನ ಇದೆ, ಸರ್ಕಾರಕ್ಕೂ ಇದರಿಂದ ಪ್ರಯೋಜನ ಆಗುತ್ತೆ, ಮತ್ತು ಇಡೀ ಸಮಾಜದಲ್ಲಿ ಒಂದು ಆರ್ಥಿಕ ಶಿಸ್ತು ಬೆಳೆದು ಬರುತ್ತೆ. ಇವತ್ತು ಆರ್ಥಿಕ ಅಶಿಸ್ತಿನಿಂದ ದೇಶದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗಿದೆ. ಆರ್ಥಿಕ ಅಧೋಗತಿಯಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗ್ತಾ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನವರಿಕೆಯಾದಂಥ ವಿಚಾರ. ಹಾಗಾಗಿ ಸಮಾಜದ ಆರೋಗ್ಯಕ್ಕಾಗಿ, ಆರ್ಥಿಕ ಸ್ಥಿತಿಗತಿಗಳ ಒಂದು ಆರೋಗ್ಯಕ್ಕಾಗಿ ಈ ನಗದು ವಹಿವಾಟ ರಹಿತ ವಹಿವಾಟನ್ನು ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಬೇಕಾಗಿದೆ. ಹಾಗಾಗಿ ಇದು ಪ್ರಾರಂಭ ಏನು ಡಿಜಿಟಲ್ ಮೊಬೈಲಿಂದನೇ ಪ್ರಾರಂಭ ಅಂತೇನಿಲ್ಲ, ಚೆಕ್ ಕೊಡೋದು ಕೂಡ ಒಂದು ನಗದು ರಹಿತ ವಹಿವಾಟವೇ. ಒಂದು 500 ರೂಪಾಯಿ ಮೇಲ್ಪಟ್ಟಂಥ ಎಲ್ಲ ವಹಿವಾಟು ಚೆಕ್ ಕೊಡೋದು ಪ್ರಾರಂಭ ಮಾಡಿದ್ರು ಕೂಡ ನಗದು ರಹಿತ ವಹಿವಾಟೇ. ಆದರೆ ಚೆಕ್ ಕೊಟ್ಟಾಗ ನಾವು ಬ್ಯಾಂಕ್ಗೆ ಹೋಗಬೇಕಾಗತ್ತೆ ಅದನ್ನು ಹಾಕೋದಕ್ಕೆ. ಡಿಜಿಟಲ್ ಅಂದರೆ ಈ ಮೊಬೈಲ್ ಇಂಥ ತಂತ್ರಜ್ಞಾನವನ್ನು ಬಳಸಿದಾಗ ಕೂತಲ್ಲೇ ಇದ್ದಲ್ಲೇ ಹೇಗಿದೀವೋ ಹಾಗೆ ನನಗೆ ಬ್ಯಾಂಕ್ ಖಾತೆ ಹೊಂದಿದ್ರೆ ನನ್ನ ವಹಿವಾಟನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಮ್ಮ ಕೈಯಲ್ಲೇ ಗಡಿಯಾರನೂ ಇದೆ, ಬ್ಯಾಟ್ರಿನೂ ಇದೆ, ರೇಡಿಯೋ ಇದೆ, ಟೆಲಿವಿಷನ್ ಇದೆ, ಗೊತ್ತಾಯ್ತಾ. ಈಗ ಬ್ಯಾಂಕ್ ಕೂಡ ತಮ್ಮ ಕೈಗೆ ಬಂದಿದೆ. ಸೊ ನಿಮ್ಮ ಅಂಗೈಯಲ್ಲಿ ಬ್ಯಾಂಕ್ ಇದೆ. ಈಗ ನಿಮ್ಮ ಖಾತೆ ಇದ್ರೆ, ಮೊಬೈಲ್ ಇದ್ರೆ, ನಿಮ್ಮ ಅಂಗೈಯಲ್ಲೇ ನಿಮ್ಮ ಖಾತೆ, ನೀವೇ ನಿರ್ವಹಣೆ ಮಾಡ್ತಕ್ಕಂಥದ್ದು. ಹೋಗಿ ಚೆಕ್ ಕೊಟ್ಟು ಬ್ಯಾಂಕಲ್ಲಿ ಗಂಟು ಗಟ್ಟಲೆ ಕಾಯ್ಬೇಕಾಗಿಲ್ಲ, ಅವ ಟೋಕನ್ ಕೊಡಬೇಕಾಗಿಲ್ಲ, ನಿಂತು ಆಮೇಲೆ ಕೂತ್ಕೊಳ್ರಿ ಕೊಡ್ತೀನಿ ಅನ್ಬೇಕಾಗಿಲ್ಲ, ಆಮೇಲೆ ನಿಮ್ಮ ಸರ್ದಿ ಬಂದಾಗ ಹೋಗಿ ಅವ್ನು ಕೊಡ್ತಕ್ಕಂಥ ಕ್ಯಾಶ್ನ ಕೌಂಟರ್ ಬಲ್ಲಿ ಎಣಿಸ್ಕೋಬೇಕಾಗಿಲ್ಲ, ಅದು ಕಡಿಮೆ ಇದ್ರೆ ಜಗಳ ಆಡಬೇಕಾಗಿಲ್ಲ, ರೀ ಕಡಿಮೆ ಕೊಟ್ರಿ ಇಲ್ಲ ನಾನು ಸರಿ ಕೊಟ್ಟಿದ್ದೀನಿ, ಎಷ್ಟು ಗೊಂದಲಗಳದು. ಹೀಗೆ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ, ಗೋಜಿಲಿಲ್ಲ, ಸಮಯದ ವ್ಯರ್ಥ ಇಲ್ಲ, ನಿಂತಲ್ಲೇ ಕೂತಲ್ಲೇ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಕೈಯಲ್ಲಿರ್ತಕ್ಕಂಥ ಅಂಗೈಯಲ್ಲಿರ್ತಕ್ಕಂಥ ಮೊಬೈಲಲ್ಲಿ ಸಣ್ಣ ಒಂದು ವ್ಯವಹಾರದ ಒಂದು ಜ್ಞಾನವನ್ನು ನಾವು ಪಡೆದ್ರೆ ಯಾರಿಗೆ ಬೇಕೋ ಅವ್ರಿಗೆ ಹಣವನ್ನು ವರ್ಗಾಯಿಸ್ಬೋದು, ಎಷ್ಟು ದುಡ್ಡು ಬೇಕೋ ಅಷ್ಟು ನಿಖರವಾಗಿ ವರ್ಗಾಯಿಸ್ಬೋದು, ಎಣಿಸುವ ಇದಿಲ್ಲ. ಈ ಥರದ ಒಂದು ತಂತ್ರಜ್ಞಾನ ಬಹುಶಃ ಅತ್ಯಂತ ಉಪಯುಕ್ತವಾದ್ದು.
ಈ ನಿಟ್ಟಿನಲ್ಲಿ ಇದನ್ನೆಲ್ಲ ಏನು ಕಂಡುಹಿಡಿದಿದಾರಲ್ಲ ಆ ವ್ಯಕ್ತಿಗಳು ಯಾರಿದ್ದಾರೆ ವಿಜ್ಞಾನಿಗಳು, ಅವರಿಗೆ ನಾವು ಒಂದು ದೊಡ್ಡ ನಮನವನ್ನು ಸಲ್ಲಿಸಬೇಕು. ಯಾಕೆಂದರೆ ಯಾವುದೇ ವೈಜ್ಞಾನಿಕ ಆವಿಷ್ಕಾರ, ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಮನುಕುಲಕ್ಕೆ ಯಾವಾಗಲೂ ಕೂಡ ಉಪಯೋಗವನ್ನು ತಂದುಕೊಡ್ತಂಥವು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಸಣ್ಣದು ಒಂದು ಚಾಕು ಇದೆ, ಹರಿತವಾದ ಚಾಕು, ಅದು ಕಂಡುಹಿಡಿದಿದ್ದಾರೆ. ಈಗ ನಾನು ಸೊಪ್ಪು ಸಾಂಬಾರು ಮಾಡಬೇಕು, ಚಾಕು ಇಲ್ಲದೇ ಸೊಪ್ಪು ಸಾಂಬಾರು ಹೆಂಗೆ ಮಾಡೋದು, ಅದನ್ನು ಕೊಚ್ಚೋದು ಹೆಂಗೆ, ಸಣ್ಣ ಸಣ್ಣ ಮಾಡೋ ಕೈಲಿ ಮುರಿತಾ ಕೂತ್ಕೊಳ್ಳೋಕ್ಕಾಗತ್ತಾ? ನೋಡಿ, ಒಂದು ಸಣ್ಣ ಚಾಕುವಿನ ಆವಿಷ್ಕಾರ ನನ್ನ ಜೀವನಕ್ಕೆ ಹೆಚ್ಚು ಸಮಯವನ್ನು ಉಳಿತಾಯ ಮಾಡುತ್ತೆ, ಹೆಚ್ಚು ಉಪಯುಕ್ತಕರವಾಗುತ್ತೆ, ಹಣ್ಣನ್ನು ಸುಂದರವಾಗಿ ಕಟ್ ಮಾಡ್ಬೋದು, ಬಂದಂಥ ಅತಿಥಿಗಳು ಕೊಡ್ಬೋದು. ಇಲ್ದೇ ಹಣ್ಣು ಹೆಚ್ತೀರಿ, ಕೈಲಿ ಜಜ್ಜೋದಾ, ಕಲ್ ತಗೊಂಡ್ಬಂದು ಪುಡಿ ಮಾಡೋದಾ? ಸೊ ಹಾಗಾಗಿ ಒಂದು ಸಣ್ಣ ಆವಿಷ್ಕಾರವು ಕೂಡ ಮನುಕುಲಕ್ಕೆ ಉಪಯುಕ್ತವಾದಂಥದ್ದು, ಅವನ ಜೀವನವನ್ನು ಸುಂದರಗೊಳಿಸ್ತಕ್ಕಂಥದ್ದು, ಅವನ ವಿಕಾಸಕ್ಕೆ ಅದು ಹೆಚ್ಚು ಪ್ರೋತ್ಸಾಹದಾಯಕವಾದಂಥದ್ದು, ಸರಳವಾದಂಥದ್ದು, ಸಂತೃಪ್ತಿಯನ್ನು ನೀಡತಕ್ಕಂಥದ್ದು, ಸಮೃದ್ಧಿಗೆ ಹಾದಿಯಾಗತಕ್ಕಂಥದ್ದು. ಒಂದು ವೇಳೆ ಅದನ್ನೇ ಸರ್ ಒಬ್ಬ ವ್ಯಕ್ತಿಗೆ ತಿವಿಯಕ್ಕೆ ಉಪಯೋಗಿಸಿದ್ರೆ ನಿರ್ಣಾಮ ಆಗ್ತೀವಿ ನಾವು. ಅಜಾಗರೂಕತೆಯಿಂದ ಬೆರಳು ಕೊಯ್ಕೊಂಡ್ರೆ ನೋವು ಸಂಕಟ ಅನುಭವಿಸ್ತೀವಿ. ಸೊ ಪ್ರತಿಯೊಂದು ವಿಜ್ಞಾನದ ಆವಿಷ್ಕಾರ ಏನಿದೆ, ತಂತ್ರಜ್ಞಾನದ ಒಂದು ವಸ್ತು ಏನಿದೆ, ಅದನ್ನು ಎರಡಕ್ಕೂ ಉಪಯೋಗಿಸಬಹುದು. ಅದಕ್ಕೆ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಹಾಗಾಗಿ ಕೆಲವರ ದೃಷ್ಟಿಕೋನ ಅನಾನುಕೂಲಗಳನ್ನೇ ಹೆಚ್ಚಾಗಿ ಬಿಂಬಿಸ್ತಕ್ಕಂಥದ್ದಿರುತ್ತೆ, ಕೆಲವರು ಮನೋಭಾವಗಳದು ಅನಾನುಕೂಲಗಳನ್ನೇ ಹೆಚ್ಚು ಬ್ಲೋಅಪ್ ಮಾಡೋದು, ಅದರಿಂದ ಇಷ್ಟು ಕೆಡ್ದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆದರೆ ನಿಜವಾದಂಥ ಮನೋಧರ್ಮ, ಅಭಿವೃದ್ಧಿಯ ಮನೋಧರ್ಮ, ಅದರಲ್ಲಿರ್ತಕ್ಕಂಥ ಅನುಕೂಲಗಳನ್ನು ನಾವು ಬಿಂಬಿಸಬೇಕಾಗಿದೆ, ಅನುಕೂಲಗಳನ್ನು ಪ್ರಚಾರ ಮಾಡಬೇಕಾಗಿದೆ, ಅನುಕೂಲಗಳನ್ನು ಪ್ರಚುರಪಡಿಸಬೇಕಾಗಿದೆ, ಅನುಕೂಲಗಳನ್ನು ಜನರ ಮನಕ್ಕೆ ತೆಗೆದುಕೊಂಡೋಗಿ ತಲುಪಿಸಬೇಕಾಗಿದೆ. ಆಗ ಅದು ಸುಖಕ್ಕೆ, ಶಾಂತಿಗೆ, ನೆಮ್ಮದಿಗೆ ಕಾರಣ ಆಗುತ್ತೆ. ಚಾಕುವನ್ನು ಬಳಸುವುದರಲ್ಲೇ ಅಜಾಗರೂಕತೆ ಆದ್ದರಿಂದ ಆಯ್ತೇ ನೋವು, ಚಾಕುವನ್ನು ದುರ್ಬಳಕೆ ಮಾಡೋದ್ರಿಂದ ಆಯ್ತೇ ಒಂದು ಮರಡ ಹೊರತು ಚಾಕುದಲ್ಲ ತಪ್ಪದು, ಆ ವಿಜ್ಞಾನದ ಸಾಧನದಿಂದ ಅಲ್ಲ ಆಗಿದ್ದು, ಅದಾಗಿದ್ದು ಮನೋಭಾವದಿಂದ. ಹಾಗಾಗಿ ಇವತ್ತು ಏನು ನಗದು ರಹಿತ ವಹಿವಾಟಕ್ಕೆ ಏನು ಇವತ್ತು ಎಲ್ಲ ವ್ಯಾಪಕವಾದ ಚರ್ಚೆಗಳು ನಡೀತಾ ಇದೆ, ಅದರಲ್ಲಿ ಈ ತರಹದ ಧನಾತ್ಮಕವಾದಂಥ ರಚನಾತ್ಮಕವಾದಂಥ ಆಲೋಚನೆಗಳನ್ನು ನಾವು ಬೆಳೆಸಬೇಕಾಗಿದೆ, ಜನಮಾನಸದಲ್ಲಿ ಇದನ್ನು ತಲುಪಿಸಬೇಕಾಗಿದೆ, ಇದರ ಅಗಾಧ ಉಪಯುಕ್ತತೆಗಳನ್ನು ಹೇಳಬೇಕಾಗಿದೆ. ಈಗ ಮೊಬೈಲ್ ಬಳಕೆಗೆ ಯಾರಾದರೂ ಆಂದೋಲನ ಮಾಡಿದ್ರಾ? ನಾವು ಈ ರೀತಿ ಮೀಟಿಂಗ್ ಮಾಡಿದ್ವಾ? ಯಾಕೆ? ಅದರ ಉಪಯೋಗಗಳು ತುಂಬ ಇದೆ, ಬಾಚಿ ತಬ್ಬಿಕೊಂಡ್ರು ಸಾರ್ವಜನಿಕರು. ಎಲ್ಲಿ ಅಗತ್ಯತೆ ಇದೆ, ಎಲ್ಲಿ ಅನಿವಾರ್ಯತೆ ಇದೆ, ಅದನ್ನು ಜನರಿಗೆ ಯಾರು ಹೇಳಬೇಕಾಗಿಲ್ಲ, ಅವರೇ ಕಲಿತಾರೆ, ಅವರೇ ಮಾಡ್ತಾರೆ. ಆದರೆ ಈ ನಗದು ರಹಿತ ವಹಿವಾಟು, ಮೊಬೈಲ್ ಇದೆ ಆದರೆ ನಗದು ರಹಿತ ವಹಿವಾಟು ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮನೋಭಾವಕ್ಕೆ ಸಂಬಂಧಿಸಿರೋದು. ಅಯ್ಯೋ, ನನಗೆ ಕ್ಯಾಶ್ ಕೊಟ್ಟರೆ ತೃಪ್ತಿ, ನನ್ನ ಜೋಬ್ ತುಂಬ ಕ್ಯಾಶ್ ಇದ್ದರೆ ನನಗೆ ಸಮಾಧಾನ ನೆಮ್ಮದಿ ಎಂಬತಕ್ಕಂಥ ಒಂದು ಮನೋಭಾವದ ಸಣ್ಣ ಅಂಶ ಅದಕ್ಕೆ ಅಂಟ್ಕೊಂಡಿದೆ. ಹಾಗಾಗಿ ನಾವು ಈ ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲದೇ ಇದ್ರೆ ಬೇಕಾಗಿಲ್ಲ. ಇವಾಗ ಸಿಟಿಲಿರತಕ್ಕಂಥ ಕಾಲೇಜು, ಐಟಿ ಬಿಟಿಲಿ ಇರತಕ್ಕಂಥವ್ರು ಯಾರು ದುಡ್ಡು ಇಟ್ಕೊಂಡು ಹೋಗ್ತಾರೆ? ನಾನು ಮೊನ್ನೆ ಮಲ್ಲೇಶ್ವರಕ್ಕೆ ಹೋಗಿದ್ದೆ, ಸುಮಾರು ನವೆಂಬರ್ 8 ಆದಮೇಲೆ 3 ದಿನ ಆ ಇಡೀ ಮಾರ್ಕೆಟು 8th ಕ್ರಾಸ್ ಬರ್ತದೆ, ಬರೀ ರೋಡ್ ಸೈಡ್ ಅಂಗಡಿಗಳಿಂದ ತುಂಬಿರ್ತಕ್ಕಂಥದ್ದು, ಒಂಥರ ಬಂದ್ ಥರ ಇತ್ತು. ಇವತ್ತು ಅದೇ ಜಿಗಿ ಜಿಗಿ ಇದೆ, ಪ್ರತಿಯೊಬ್ಬನ ಹತ್ರ ಕಾರ್ಡ್ ಸ್ವೈಪ್ ಮಾಡೋಕ್ಕೆ ಮಿಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೋಗೊಂದು 50 ರೂಪಾಯಿ ಇದೆ, ಕೊಡಿ ಕಾರ್ಡ್ ಕೊಡಿ ಸ್ವೈಪ್ ಮಾಡಿ ತಗೊಂಡೋಗಿ. ಅಂದರೆ ನಾನು ಮೊದಲೇ ಹೇಳಿದೆ, ಹೊಂದಿಕೊಳ್ತಕ್ಕಂಥ ಮನೋಭಾವ ಮನುಷ್ಯನ ಮನುಕುಲಕ್ಕೆ ಬಂದ್ಬಿಟ್ಟಿದೆ. ಅಡ್ಜಸ್ಟಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ ಅಂತ ಈ ಹೊಂದ್ಕೊಳ್ತಕ್ಕಂಥದ್ದು, ಇದು ನಮ್ಮ ಮನೋಧರ್ಮ. ಅದೊಂದು ಧರ್ಮ, ಬದಲಾವಣೆ ಪ್ರಕೃತಿಯ ಧರ್ಮ, ಇಟ್ ಈಸ್ ನೇಚರ್ಸ್ ಲಾ. ಅದನ್ನು ತಡೆಯೋಕ್ಕಾಗೋದಿಲ್ಲ, ಅದು ಬದಲಾಗ್ತಾ ಇರುತ್ತೆ ನಿರಂತರವಾಗಿ. ಹಾಗೇ ಬದಲಾವಣೆ ಎಂಬತಕ್ಕಂಥ ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆ ಎಂತಕ್ಕಂಥದ್ದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಆದಾಗ ಅದಕ್ಕೆ ಹೊಂದಿಕೊಳ್ತಕ್ಕಂಥ ಮನೋಭಾವ, ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ನಡೀತಾ ಹೋಗಬೇಕು. ಹಾಗಾಗಿ ಅದು ಅತ್ಯಂತ ಉಪಯುಕ್ತವಾಗುತ್ತೆ. ಹಾಗಾಗಿ ವಿಜ್ಞಾನದ ಪ್ರತಿಯೊಂದು ಅಂಶವು ಕೂಡ ನಮಗೆ ಸಂತೃಪ್ತಿಗೆ, ನಮಗೆ ಸರಳವಾಗಿ ಸಹಕಾರಿಯಾಗತಕ್ಕಂಥ ಒಂದು ಸಾಧನೆ ಹೊರತು ನಮಗೆ ಅದು ಯಾವುದು ತೊಂದರೆ ಮಾಡೋದಿಲ್ಲ. ಈಗ ಮೊಬೈಲ್ ಇದೆ, ಮೊಬೈಲ್ ನೀವು ಮಾತಾಡಿ, ಆಫ್ ಮಾಡಿಡಿ, ಕಾಲ್ ರಿಸೀವ್ ಮಾಡಿ ಮಾತಾಡಿಡಿ. ಅದು ಬಿಟ್ಟು ಇಯರ್ ಫೋನ್ ಹಾಕೊಂಡು 24 ಗಂಟೆನ ಹಾಡು ಕೇಳ್ತಾ ಇದ್ರೆ ಇನ್ನೇನಾಗುತ್ತೆ? ಸೊ ಅದು ದುರ್ಬಳಕೆ, ಒಂದು ಆವಿಷ್ಕಾರದ ದುರ್ಬಳಕೆ ಅಥವಾ ಅಜಾಗರೂಕತೆ ಮಾತ್ರ ನಮಗೆ ಮಾರಕವಾಗುತ್ತೆ. ಹಾಗನ್ಬಿಟ್ಟು ಅದರ ಅನುಕೂಲಗಳೆಷ್ಟಿದೆ ಅದನ್ನು ನಾವು ಯೋಚನೆ ಮಾಡಬೇಕು. ಅನಾನುಕೂಲ ಆಗತಕ್ಕಂಥದ್ದು ಕೇವಲ ದುರ್ಬಳಕೆಯಿಂದ, ಅಜಾಗರೂಕತೆಯಿಂದ ಮಾತ್ರ.
ಇಲ್ಲದೇ ಆಗೋದಿಲ್ಲ. ಗ್ಯಾಸ್ ಇದೆ, ಎಲ್ಲೋ ಒಂದ್ ಕಡೆ ಸಿಡಿತಪ್ಪ ಗ್ಯಾಸ್ ಸಿಲಿಂಡರ್ ಅಂತ ಎಲ್ಲರ ಮನೇಲಿ ಗ್ಯಾಸ್ ಬಂದ್ ಮಾಡಿದೀವಿ. ಏನು ಅಲ್ಲಿ ಸಿಡಿದಿದ್ದ ಯಾಕೆ? ಯಾವುದೋ ಅಂತದಲ್ಲಿ ಆದ ಅಜಾಗರೂಕತೆ, ಇಲ್ಲ ಅದನ್ನ ಸೀಲ್ ಮಾಡುವಾಗ ಫ್ಯಾಕ್ಟ್ರಿ ಅಲ್ಲದಂತ ಅಜಾಗರೂಕತೆ ಇರ್ಬೋದು, ಇಲ್ಲ ಮನೆಯಲ್ಲಿ ಅದು ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಆದ ಅಜಾಗರೂಕತೆ ಇರ್ಬೋದು, ನೆಗ್ಲಿಜೆನ್ಸ್ ಅಂತ ಕರಿತೀವಿ ನಾವು. ಆ ಅಜಾಗರೂಕತೆಯಿಂದ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತೆ ಹೊರತು ಬೇರೆಯಿಂದ ಅಲ್ಲ. ಹಾಗಾಗಿ ಅದನ್ನ ಬಿಟ್ಬಿಡ್ತೀವ? ಎಲ್ಲೋ ಒಂದು ಬಸ್ ಆಕ್ಸಿಡೆಂಟ್ ಆಯ್ತು, ಬಸ್ ಹತ್ತೋದು ಬಿಡ್ತೀವ? ಎಲ್ಲೋ ಒಂದು ಏರೋಪ್ಲೇನ್ ಬಿದ್ದೋಯ್ತು, ಬಿಟ್ಬಿಡ್ತೀವ? ಸೊ ವಿಜ್ಞಾನದ ಆವಿಷ್ಕಾರಗಳಲ್ಲಿ ದುರ್ಬಳಕೆ ಅಜಾಗರೂಕತೆಯಿಂದ ಆಗತಕ್ಕಂಥ ಅವಘಡಗಳಿದೆಯಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಅನುಕೂಲಗಳು ತುಂಬಾಗಿದೆ. ಹಾಗಾಗಿ ನಗದು ರಹಿತ ವಹಿವಾಟು ಎಂಬತಕ್ಕಂಥದ್ದು ಮುಂದಿನ ದಿನಗಳ ಜೀವನ ಶೈಲಿ ಆಗ್ತಾ ಇದೆ. ಇಟ್ ಈಸ್ ದಿ ಆರ್ಡರ್ ಆಫ್ ದಿ ಡೇ, ನೀಡ್ ಆಫ್ ದಿ ಅವರ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಹುಶಃ ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಗದು ರಹಿತ ವಹಿವಾಟನ್ನ ಮಾಡ್ತಾ ಇರತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ ಅಂದರೆ ಕರ್ನಾಟಕ. ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ರಿ ಇಲಾಖೆಯ ಯಾವ ಯೋಜನೆಗಳನ್ನು ಕ್ಯಾಶ್ ಕೊಡ್ತಾ ಇದೀವಿ ಇವತ್ತು? ಯಾವ ಯೋಜನೆ ಹೇಳಿ? ನರೇಗಾ ಬ್ಯಾಂಕಿಗೆ ಹೋಗಿ ಬೀಳ್ತಾ ಇದೆ, ಕ್ಯಾಶ್ ನಗದು ತರಿಸ್ಕೊಡ್ತಾ ಇಲ್ಲ. ಸ್ವಚ್ಛ ಭಾರತ ಮಿಷನ್ ಅವನ ಖಾತೆಗೆ ಹೋಗಿ ಬೀಳ್ತಾ ಇದೆ. NRLM ಆ ಸ್ವಸಹಾಯ ಸಂಘದ ಖಾತೆಗೆ ಹೋಗಿ ಬೀಳ್ತಾ ಇದೆ. ಯಾವ ಯೋಜನೆ ತಗೊಳ್ಳಿ ನಮ್ಮಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕ್ಯಾಶ್ ತರಿಸಿ ಕೊಡುವಂಥದ್ದು ಯಾವುದಿದೆ ಯೋಜನೆಗಳು? ಹಾಗಾಗಿ ಏನಿವತ್ತು ನಗದು ರಹಿತ ವಹಿವಾಟು ಅಂತ ಏನು ಇವತ್ತು ಮಾಡಬೇಕು ಅಂತ ನಿರ್ದೇಶನಗಳು ಬರ್ತಾ ಇದೆ. ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯದ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಈಗಾಗಲೇ 100ಕ್ಕೆ 100ರಷ್ಟು ನಗದು ರಹಿತ ವಹಿವಾಟಿನ ಒಂದು ಪ್ರಾರಂಭ ಆಗೋಗಿದೆ ನಮ್ಮಲ್ಲಿ. ಒಂದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಆ ಮಕ್ಕಳಿಗೆ ಹೋಗ್ತಕ್ಕಂಥ ಸ್ಕಾಲರ್ಶಿಪ್ ಇರ್ಬೋದು, ಅವರ ಖಾತೆಗಳಿಗೆ ಹೋಗಿ ಬೀಳ್ತಾ ಇದೆ. ಹಾಗಾಗಿ ಇದು ಎಲ್ಲಿ ಬೇಕಾಗಿದೆ? ಸಾರ್ವಜನಿಕರ ವಹಿವಾಟಲ್ಲೂ ಕೂಡ ಇದು ಹೆಚ್ಚು ಹೆಚ್ಚು ಬಳಕೆಗೆ ಬರಬೇಕಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರ ಬಳಕೆಗೆ ಬರಬೇಕಾದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ತ ಗ್ರಾಮಸ್ಥರು ಕೂಡ ಅವರ ಯೋಗಕ್ಷೇಮವನ್ನು ಪಂಚಾಯತ್ ರಾಜ್ ಅಥವಾ ನಾವು ಏನು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇಟ್ಕೊಂಡಿದ್ದೀವಿ, ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಜವಾಬ್ದಾರಿ. ಆದ್ದರಿಂದ ನಾವು ಇದನ್ನು ಜನರ ಮನಕ್ಕೆ, ಜನರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರ ಇಷ್ಟೆಲ್ಲ ತಮಗೆ ನಿರ್ದೇಶನ ಕೊಡಲಿದೆ. ವಿಶೇಷ ಗ್ರಾಮ ಸಭೆಗಳನ್ನು ಮಾಡಿ ಇದರ ನಗದು ರಹಿತ ವಹಿವಾಟು ಹೇಗೆ ಮಾಡಬೇಕು, ಅದು ಎಷ್ಟು ಸರಳವಾಗಿದೆ ಮತ್ತು ಅದರಿಂದ ಆಗತಕ್ಕಂಥ ಪ್ರಯೋಜನಗಳೇನು ಮತ್ತು ಆ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೋಬಹುದು, ಅದಕ್ಕೆ ಯಾರು ಮಾಹಿತಿ ಕೊಡ್ತಾರೆ, ಎಲ್ಲ ವಿಚಾರಗಳನ್ನು ಗ್ರಾಮಸಭೆಯಲ್ಲಿ ಮುಕ್ತವಾಗಿ ಗ್ರಾಮಸ್ಥರಿಗೆ ತಿಳಿಸುವ ಮೂಲಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಹೌದು, ಇದು ಅವಶ್ಯಕತೆ ಇದೆ ಅಂತ. ಅವ್ರು ಇವತ್ತು ಬಳಸ್ತಾರೋ, ನಾಳೆ ಬಳಸ್ತಾರೋ, ನಾಡಿದ್ದು ಬಳಸ್ತಾರೋ, ಅದು ಎರಡನೇ ಮಾತು. ಆದರೆ ಈ ವಾತಾವರಣ, ಇದು ಹೌದು ಅವಶ್ಯಕತೆ ಇದೆ, ಇದು ಅನಿವಾರ್ಯತೆ ಇದೆ ಎಂಬತಕ್ಕಂಥದ್ದನ್ನು ಈ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಅಲ್ಲಿ ಉಪಸ್ಥಿತರಿದ್ದೀರಿ, ನಿಮ್ಮ ಜೊತೆ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಇತರೆ ಮುಖ್ಯ ತಜ್ಞರು ಈ ವಿಚಾರದ ಬಗ್ಗೆ ತಮಗೆಲ್ಲ ತಿಳಿಸ್ಕೊಡಲಿದ್ದಾರೆ. ಈ ದಿನವನ್ನು ಅತ್ಯಂತ ಸದುಪಯುಕ್ತ ಮಾಡಿಕೊಳ್ಳೋಣ. ಸಂಜೆ ಈ ಅಧಿವೇಶನಗಳು ಮುಗಿಯುವ ಮುಂಚೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ, ಸಂದೇಹಗಳಿದ್ದಲ್ಲಿ ಅದನ್ನು ಬಗೆಹರಿಸ್ತಾರೆ. ಇವತ್ತೆಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ತಜ್ಞರು ಕೂತು ಈ ವಿಚಾರದ ಬಗ್ಗೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ. ತಾವು ಒಂದು ವೇಳೆ ಏನಾದರೂ ಇದರ ಬಗ್ಗೆ ಕೇಳೋದಿದ್ರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅದನ್ನು ಪ್ರಶ್ನೆ ಮಾಡಬಹುದು. ಹಾಗಾಗಿ ಇದೊಂದು ನಮ್ಮ ಜವಾಬ್ದಾರಿ, ಇದೊಂದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಯಾಕೆಂದರೆ ನಾವು ಜನರೊಂದಿಗೆ, ಜನರ ನಾಡಿ ಮಿಡಿತದೊಂದಿಗೆ ನಾವು ಅವರಿಗಾಗಿ ಕೆಲಸ ಮಾಡತಕ್ಕಂಥ ಈ ಸಂಸ್ಥೆಗಳು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ನಾವು ಇರತಕ್ಕಂಥದ್ದು ಜನರಿಗಾಗಿ, ಜನರಿಗೋಸ್ಕರ ನಾವು ಮುಂದಿರೋದು. ಹಾಗಾಗಿ ಅವರಿಗೆ ಹೊಸ ವಿಚಾರ, ಹೊಸ ಯಾವುದಾದ್ರು ಬಂದಾಗ ಅದಕ್ಕೆ ಹೊಂದಿಕೊಳ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿ ಅವರು ವಹಿವಾಟುಗಳು ಸುಗಮವಾಗಿ ನಡೆಯುವಂತಹ ಒಂದು ದಿಕ್ಕಿನಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ಮಾಹಿತಿಯನ್ನು ಕೊಡಬೇಕು. ಆ ಮಾರ್ಗದರ್ಶನ ಮಾಹಿತಿಯನ್ನು ಕೊಡೋದ್ರಲ್ಲಿ ನಾವು ಹಿಂಜರಿದರೆ, ಓ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ ಎಂಬತಕ್ಕಂಥ ಒಂದು ಅಪವಾದ ನಮ್ಮ ಮೇಲೆ ಬರುತ್ತೆ. ಹಾಗಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿ ಕೂಡಲೇ ಇದರ ಬಗ್ಗೆ ಸಾಮಾನ್ಯ ಮಾಹಿತಿ, ಇದರಲ್ಲಿ ಎಕ್ಸ್ಪರ್ಟೈಸ್ ಎಂಬತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇವಾಗ ಆಧಾರ್ ಲಿಂಕ್ ಒಂದು ಆ್ಯಪನ್ನು ನೀವು ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ರೆ ಪಾಸ್ವರ್ಡು ಇಲ್ಲ, ಅದಕ್ಕೆ ಏನಿಲ್ಲ, ಒಂದು ತಂಬ್ ಇಂಪ್ರೆಷನ್ ಒಂದು ಕ್ಯಾಪ್ಚರ್ ಮಾಡೋ ಮೊಬೈಲ್ ಬಂದಿದೆ ಈಗ, ಬೇಕಾದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಸೊ ಆಧಾರ್ ಸಂಖ್ಯೆ ಹಾಕಿ ತಮ್ಮ ತಂಬ್ ಇಂಪ್ರೆಷನ್ ಕೊಟ್ಟರೆ ನಿಮ್ಮ ಬ್ಯಾಂಕಿಂದ ಯಾರಿಗೆ ವರ್ಗಾವಣೆ ಆಗಬೇಕೋ ಆಗುತ್ತೆ, ಅದಕ್ಕೆ ಯಾವುದೇ ಫ್ರೀ. ಅದು ಬೇರೆದಾದರೆ ಡೆಬಿಟ್ ಕಾರ್ಡ್ ಬೇಕು, ಕ್ರೆಡಿಟ್ ಕಾರ್ಡ್ ಬೇಕು, ಈ ರೀತಿ ಹಲವಾರು
ವಿಧಿವಿಧವಾದಂತಹ ನಗದುರಹಿತ ವಹಿವಾಟನ್ನು ಮಾಡತಕ್ಕಂಥದ್ದಿದೆ. ಅದರಲ್ಲಿ ಅತ್ಯಂತ ಸರಳವಾದ್ದು, ಅತ್ಯಂತ ಸುಂದರವಾದ್ದು, ಸುಲಭವಾದ್ದು, ಖರ್ಚು ರಹಿತವಾದ್ದು ಅಂದರೆ ನಾವು ಆಧಾರ್ ಅಪ್ಲಿಕೇಶನ್ಸ್. ಅದನ್ನು ಕೂಡ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ತಿಳಿಸ್ಕೊಡ್ತಿದ್ದಾರೆ. ನನ್ನ ಒಂದೇ ಒಂದು ವಿನಂತಿ, ಇದರಲ್ಲಿ ಬ್ಯಾಂಕ್ ಏನಿದೆ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಯಾಕೆಂದರೆ ಇದರ ಸಂಪೂರ್ಣ ಪ್ರಯೋಜನ ಬ್ಯಾಂಕ್ಗಾಗ್ತದೆ. ಅವರ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ, ಕೆಲಸದ ಕಾರ್ಯನಿರ್ವಹಣೆಯಲ್ಲಿ ಸಮಯ ಉಳಿತಾಯ ಆಗುತ್ತೆ. ಅವರು ಮಾಡಬೇಕಾದ ಕೆಲಸವನ್ನು ಜನರೇ, ಪ್ರಜೆಗಳೇ ಅವರು ಮಾಡಿಕೊಳ್ತಾರೆ. ಹಾಗಾಗಿ ತಮಗೆ ಅಮೂಲ್ಯವಾದಂಥ ಸಮಯದ ಉಳಿತಾಯ ಆಗೋದ್ರಿಂದ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು. ಹೆಚ್ಚು ಹೆಚ್ಚು ತಾವು ಈಗಾಗಲೇ ಕೆಲವು ಬ್ಯಾಂಕ್ಗಳು, ವಿಜಯಾ ಬ್ಯಾಂಕ್ ಇತ್ಯಾದಿಗಳು ತಾವು ನಗದು ರಹಿತ ಅಂದರೆ ಡಿಜಿಟಲ್ ವಿಲೇಜಸ್ನ ಮಾಡತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾವು ಇದ್ದೀರಿ, ಮುಂಚೂಣಿಯಲ್ಲಿದ್ದೀರಿ. ಹಾಗಾಗಿ ಬ್ಯಾಂಕಿನ ಅಧಿಕಾರಿಗಳು ಕೂಡ ಇವತ್ತು ಏನಿಲ್ಲಿ ಉಪಸ್ಥಿತರಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ, ತಮ್ಮ ಪಾತ್ರ, ತಮ್ಮ ಜವಾಬ್ದಾರಿ ಅತ್ಯಂತ ದೊಡ್ಡದಾಗಿದೆ. ದಯವಿಟ್ಟು ಸಮಾಜಕ್ಕೆ, ಟುಡೇ ಈಸ್ ಸೋಷಿಯಲ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂತ, ಇಟ್ ಈಸ್ ನಾಟ್ ಎಕನಾಮಿಕ್ ಬ್ಯಾಂಕಿಂಗ್. ಬರೀ ಪ್ರಾಫಿಟ್ ಮೋಟೋ ಇಟ್ಕೊಂಡು ಇವತ್ತು ಬ್ಯಾಂಕ್ಗಳ ಸ್ಥಾಪನೆ ಆಗಿಲ್ಲ. ಹಾಗಾಗಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಬ್ಯಾಂಕಿಂಗ್ ಎಂಬತಕ್ಕಂಥ ಒಂದು ಆಧಾರದ ಮೇಲೆ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ತಾವುಗಳು ಈ ನಿಟ್ಟಿನಲ್ಲಿ ಹೆಚ್ಚೆಚ್ಚು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಇದರ ಬಗ್ಗೆ ತಾವು ತಿಳಿಸ್ಕೊಡಿ. ಇಲ್ಲ ಒಬ್ಬ ಸಿಬ್ಬಂದಿ ಯಾರು ನಿಮ್ಮಲ್ಲಿ ಪರಿಣಿತರ ಹೊಂದಿರ್ತಕ್ಕಂಥ ಸಿಬ್ಬಂದಿಯನ್ನು ಹೀಗೆ ಹೇಗೆ ನೀವು ಈಗಾಗಲೇ ATM ಕಾರ್ಡ್ ಮಾಡೋದಕ್ಕೆ ಹೆಲ್ಪ್ ಡೆಸ್ಕ್ ಮಾಡಿದ್ರು, ಹಾಗೆ ಒಂದು ಹೆಲ್ಪ್ ಡೆಸ್ಕ್ ಮಾಡಿ ಅಲ್ಲಿ ನಿರಂತರವಾಗಿ ಬಂದು ಅವ್ರಿಗೆ ಈ ರೀತಿ ಮಾಡಿ, ಈ ಆ್ಯಪಲ್ಲಿ ಸುಲಭ ಇದೆ, ನೀವು ಬ್ಯಾಂಕಿಗೆ ಬರೋ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ನ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಮಾಡಿಬಿಟ್ರೆ ಬಹುಶಃ ATM ಪ್ರಾರಂಭ ಆದಾಗ ಎಲ್ಲರೂ ಹೋಗೋದಕ್ಕೆ ಎದುರ್ತಾ ಇದ್ರು. ಇವತ್ತು ATMಗೆ ಯಾವ ಹೋಗೋದಕ್ಕೆ ಯಾರು ಎದುರ್ತಾರೆ? ಹಾಗೆಯೇ ನಗದು ರಹಿತ ವಹಿವಾಟನ್ನು ಕೂಡ ಒಂದು ಹೆಲ್ಪ್ ಡೆಸ್ಕ್ ಮಾಡಿ ಬ್ಯಾಂಕಿಗೆ ಬಂದಂಥ ಪ್ರತಿಯೊಬ್ಬ ಗ್ರಾಹಕರಿಗೂ ಈ ರೀತಿ ಮಾಡಿ ಎಂಬತಕ್ಕಂಥ ಒಂದು ಮಾಹಿತಿಯನ್ನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಒಬ್ಬರಿಗೆ ಮಾಡಿದ್ರೆ ಸಾಕು, ಅವರು ಮತ್ತೊಬ್ಬರಿಗೆ, ಅವರು ಇನ್ನೊಂದು 10 ಜನಕ್ಕೆ ಮಾಡ್ತಾರೆ. ಯಾಕೆಂದರೆ ಇದು ಒಂದು ಆಂದೋಲನ ಆಗಬೇಕು. ಹೇಗೆ ಹಿಂದೆ ನಾವು ಸಾಕ್ಷರತಾ ಆಂದೋಲನ ಮಾಡಿದ್ವಿ, ಈಗ ಸ್ವಚ್ಛತೆಗಾಗಿ ಅಭಿಯಾನ ಮಾಡ್ತಾ ಇದ್ದೀವಿ, ಹೀಗೆ ಏನು ಅಭಿಯಾನದ ರೂಪದಲ್ಲಿ ಇದನ್ನು ಮಾಡಿದೀವೋ ಹಾಗೆ ನಗದು ರಹಿತ ವಹಿವಾಟು ಎಂಬತಕ್ಕಂಥ ಅಭಿಯಾನದ ರೀತಿಯಲ್ಲಿ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಹೋದರೆ ಶೀಘ್ರವಾಗಿ ಈ ವ್ಯವಸ್ಥೆಗೆ ಜನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಇದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವವು ದೊರಕುತ್ತೆ. ಯಾಕೆಂದರೆ ಯಾವುದೇ ಒಂದು ಹೊಸ ವ್ಯವಸ್ಥೆ ಬಂದಾಗ ಅದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವ ಆಗಬೇಕು, ಅದನ್ನು ಅಕ್ಸೆಪ್ಟ್ ಮಾಡತಕ್ಕಂಥದ್ದಾಗಬೇಕು, ಆ ವಾತಾವರಣವನ್ನು ನಿರ್ಮಾಣ ನಾವು ಮಾಡಬೇಕು. ನಾವು ಮಾಡಿದಾಗ ಬಹುಶಃ ಅದರ ಉಪಯೋಗ ಗೊತ್ತಾದಾಗ ನಂತರ ಯಾರ ಒಂದು ಅದಕ್ಕೆ ಒತ್ತಡನೂ ಬೇಕಾಗಿಲ್ಲ, ಸ್ವಯಂ ಪ್ರೇರಿತರಾಗಿ ಮಾಡ್ತಾರೆ. ಫ್ಯಾಮಿಲಿ ಪ್ಲಾನಿಂಗ್, ಸಣ್ಣ ಕುಟುಂಬ ಯೋಜನೆ ಬಂದಾಗ ಬಹಳ ಕಷ್ಟ ಆಗೋದು ಸರ್ಕಾರಿ ಅಧಿಕಾರಿಗಳಿಗೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಹೋಗಿ ಮಾಡಿ ಅಲ್ಲ, ಇವತ್ತು ಯಾರು ಹೋಗ್ತಿದ್ದಾರೆ? ಅದನ್ನು ಸ್ವೀಕಾರ ಆಗಿದೆ. ಸಣ್ಣ ಕುಟುಂಬ ಅಂತಕ್ಕಂಥದ್ದು ಇರಬೇಕು, ಒಂದು ಅಥವಾ ಎರಡು ಮಕ್ಕಳು ಸಾಕು, ಹಾಗಾಗಿ ನಾವು ಸಣ್ಣ ಕುಟುಂಬ ಇದ್ದರೆ ಮಾತ್ರ ನಾವು ಅವರಿಗೆ ಉತ್ತಮ ಶಿಕ್ಷಣ ಕೊಡ್ಬೋದು, ಹೀಗೆ ಅಗಾಧವಾದಂಥ ಏನು ಚಿಂತನೆಗಳು ಜನರಲ್ಲಿ ಮೂಡಿದೆ, ಅದು ಯಾರದ್ದು ಇವತ್ತು ಒತ್ತಡ ಅವಶ್ಯಕತೆ ಇಲ್ಲ, ಯಾವ ಆಂದೋಲನಗಳನ್ನು ಹಾಕೋಬೇಕಾಗಿಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಸಮಸ್ಯಾತ್ಮಕವಿರುತ್ತದೆ, ಇದು ಒಂದು ನಿಯಮ. ಅದು ಬಿಗಿನಿಂಗ್ಸ್ ಆರ್ ಆಲ್ವೇಸ್ ಡಿಫಿಕಲ್ಟ್ ಅಂತ, ಯಾವುದೇ ಕೆಲಸ ಪ್ರಾರಂಭ ಮಾಡಿ ಅದು ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಇರುತ್ತದೆ, ಅದರಲ್ಲಿ ಸ್ವಲ್ಪ ಅನಾನುಕೂಲ ಕಂಡು ಬರುತ್ತೆ, ಆದರೆ ಅದನ್ನು ಅಲ್ಲಿಗೆ ಬಿಡಬಾರದು. ಅದು ಮುಂದೆ ಇರತಕ್ಕಂಥ ಅಗಾಧವಾದಂಥ ಉಪಯೋಗ, ಅದರ ಅನುಕೂಲಗಳನ್ನು ನಾವು ಮನಗಂಡಾಗ ಇವತ್ತು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ. ಈಗ ಹಲ್ಲು ಪ್ರಾರಂಭ ಹುಟ್ಟುವಾಗ ತುಂಬ ನೋವಾಗುತ್ತೆ, ಟೀತಿಂಗ್ ಪ್ರಾಬ್ಲಮ್ ಅಂತಲೇ ಕರಿತೀವಿ, ಹಾಗಾಗಿ ಅವತ್ತೇ ಹಲ್ಲು ಕಿತ್ತಿಸ್ಕೊಳ್ತೀವ? ಅದು ಬೆಳಿಬೇಕು, ಅದರ ಸುಖ ಅನುಭವಿಸ್ಬೇಕು, ರುಚಿ ರುಚಿಯಾದಂಥ ಚಕ್ಕಲಿ, ನಿಪ್ಪಟ್ಟು ಇಂಥವನ್ನ ಆಗ ತಿಂದಾಗ ಅದರ ರುಚಿ, ಅದರ ಉಪಯೋಗ ಗೊತ್ತಾಗೋದು. ಹಾಗಾಗಿ ಪ್ರಾರಂಭದಲ್ಲಿ ಪ್ರತಿಯೊಂದು ಕೂಡ ಸ್ವಲ್ಪ ನಮಗೆ ತೊಂದರೆ ಇದೆ ಅನ್ನುವಂಥ ಆ ರೀತಿ ಅನುಭವಕ್ಕೆ ಬರುತ್ತೆ, ಆದರೂ ಅದು ಪ್ರಾರಂಭದ ತೊಂದರೆ ಅಲ್ಲ. ಹಾಗಂದರೆ ಇವನ್ ನಮಗೆ ಜನ್ಮ ಕೊಟ್ಟಂಥ ತಾಯಿಯು ಕೂಡ ಆ ಪ್ರಸವ ವೇದನೆ ನೋವನ್ನು ಅನುಭವಿಸ್ಲೇಬೇಕು. ಹಾಗನ್ಬಿಟ್ಟು ನಮಗೆ ಜನ್ಮ ಕೊಡೋ ನಿಲ್ಲಿಸಿದ್ರೆ ಈ ಪ್ರಪಂಚಕ್ಕೆ ಅಸ್ತಿತ್ವವೇ ಇರೋದಿಲ್ಲ. ಆದ್ದರಿಂದ ಸ್ನೇಹಿತರೆ, ನಾನು ಹೆಚ್ಚಿಗೆ ಈ ವಿಚಾರವನ್ನು ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ, ತಾವೇನಿದ್ದೀರಿ, ಈ ನಗದು ರಹಿತ ವಹಿವಾಟದ ಬಗ್ಗೆ ಒಂದು ಧನಾತ್ಮಕವಾದಂಥ ಚಿಂತನೆ ಮೂಡಿಬರಲಿ, ಒಂದು ರಚನಾತ್ಮಕ ಕ್ರಿಯೆಗಳ ಮೂಲಕ ಜನರಿಗೆ ಇದನ್ನು ತಲುಪಿಸ್ತಕ್ಕಂಥ ಒಂದು ವೇದಿಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂರೂ ಸ್ತರದ ಏನು ನಮ್ಮ ಸ್ಥಳೀಯ ವಿಕೇಂದ್ರೀಕೃತ
ಆಡಳಿತ ಘಟಕಗಳೇನಿದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ಗಳು, ಇವರು ಜನಮಾನಸದಲ್ಲಿ ಇವುಗಳನ್ನು ಕೊಂಡೊಯ್ತಕ್ಕಂಥ, ಈ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥ, ಇದರ ಉಪಯೋಗಗಳನ್ನು ತಿಳಿಸ್ತಕ್ಕಂಥ ವೇದಿಕೆಗಳಾಗಲಿ, ಇದೊಂದು ಎಜುಕೇಟಿವ್ ಫೋರಮ್ ಅಂತೇಳಿ, ಶೈಕ್ಷಣಿಕ ಮೌಲ್ಯಗಳನ್ನು ಇದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಲಿ, ಒಂದು ಸುಂದರ ವಾತಾವರಣ ಮೂಡುವ ಮೂಲಕ ಜನ ಹೆಚ್ಚು ಬೇಗ ಇಂತಹ ಒಂದು ವ್ಯವಸ್ಥೆಗೆ ಹೊಂದಿಕೊಳ್ತಕ್ಕಂಥ ಮನಸ್ಥಿತಿಯನ್ನು ತಲುಪಲಿ. ಇದರಿಂದ ಅಗಾಧವಾದಂಥ ಪ್ರಯೋಜನ ಏನಿದೆ ಆ ಪ್ರಯೋಜನ ಎಲ್ಲರಿಗೂ ಸಿಗಲಿ, ಮತ್ತು ಎಲ್ಲರಿಗೂ ಕೂಡ ತಮ್ಮ ವಹಿವಾಟು ಏನಿದೆ, ಆರ್ಥಿಕ ವಹಿವಾಟು, ಅದರ ದಾಖಲೆಗಳನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಆರ್ಥಿಕ ಶಿಸ್ತು ಮೂಡಿಬರಲಿ. ಇದು ಸಮಾಜಕ್ಕೆ ಹಿರಿಮೆ, ದೇಶಕ್ಕೆ ಹಿರಿಮೆ, ನಮ್ಮ ಅಭಿವೃದ್ಧಿಗೂ ಕೂಡ ಇದು ಖಂಡಿತ ಇದು ಸಾಧ್ಯವಾಗುತ್ತೆ. ಇದರಲ್ಲಿ ಏನೆಲ್ಲ ತಾವು ಉಪಸ್ಥಿತರಿದ್ದೀರಿ ಅವರೆಲ್ಲರೂ ಕೂಡ ದಯಮಾಡಿ ಈ ವಿಚಾರಗಳನ್ನು ಚರ್ಚೆ ಮಾಡಿ, ವಿಚಾರ ವಿನಿಮಯ ಮಾಡಿಕೊಂಡು, ತಮ್ಮ ತಮ್ಮ ಸಭೆಗಳಲ್ಲೂ ಕೂಡ ಇದರ ಬಗ್ಗೆ ಧನಾತ್ಮಕವಾದಂಥ ಆಲೋಚನೆಗಳು ಮಾಡಿ. ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಅಭಿವೃದ್ಧಿ ಅನ್ನತಕ್ಕಂಥದ್ದು ಒಂದು ಆಟಿಟ್ಯೂಡ್, ಡೆವಲಪ್ಮೆಂಟ್ ಈಸ್ ಅನ್ ಆಟಿಟ್ಯೂಡ್, ಇದೊಂದು ಮನೋಭಾವ. ಮೊದಲು ಪ್ರಾರಂಭದಲ್ಲಿ ಇದೊಂದು ಚಿಂತನೆ, ನಂತರ ಇದೊಂದು ಆಲೋಚನೆ, ಆಮೇಲೆ ಇದು ಸಮಾಲೋಚನೆ, ಆಮೇಲೆ ಇದರ ಪ್ರಯತ್ನ, ಪ್ರಯತ್ನದ ಫಲವೇ ಒಂದು ಕೆಲಸ, ಒಂದು ಕ್ರಿಯೆ. ಹಾಗಾಗಿ ಆ ಕ್ರಿಯೆ ಇವತ್ತು ಪ್ರಾರಂಭ ಆಗಲಿ, ತಮ್ಮಿಂದ ಪ್ರಾರಂಭ ಆಗಲಿ, ತಮ್ಮಿಂದ 10 ಜನರಿಗೆ ಇದು ಮಾಹಿತಿ ಸಿಗಲಿ, ತಮ್ಮ ಹಳ್ಳಿ, ತಮ್ಮ ಗ್ರಾಮ, ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಜನತೆ ಇದರ ಬಗ್ಗೆ ಧನಾತ್ಮಕವಾದಂಥ ಚಿಂತನೆಗಳನ್ನ ಮೂಡಿಸಿಕೊಳ್ಳಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಎಂಬತಕ್ಕಂಥ ಆಶಯಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ನಮಸ್ಕಾರಗಳು.